ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ ಅವರು ಕೂಡ ನನ್ನ ಈ ಸಂದರ್ಭದಲ್ಲಿ ತುಂಬ ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ರಾಜೇಂದ್ರ ಅವರು ಎಂ ಕೆ ಮಹೇಶ್ ಅವರು ಯಾರು ಮಾಡ್ಕೊಬೇಡಿ ಕೂಡ ಇನ್ನ ಬಹಳ ಜನ ಎಲ್ಲ ಇದ್ದಾರೆ ಅಧ್ಯಕ್ಷ ಸಿವಿಲ್ ಇಂಜಿನಿಯರ್ ಜನತಾದಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದ ಅವರು ಕೂಡ ಅಲ್ಲಿ ಪದಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಕೂಡ ಇವಾಗ ನಮ್ಮ ಪಕ್ಷಕ್ಕೆ ನಾನು ಸ್ವಾಗತವನ್ನು ಮಾಡ್ತೇನೆ ಒಂದು ಬಹಳ ಪ್ರಮುಖವಾದಂತಹ ವಿಚಾರ ಇದು ಆರಂಭ ಇದಾದ ಮೇಲೆ ವಾರಕ್ಕೆ ಒಂದೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಹಳ ಜನ ಪಟ್ಟಿದ್ದಾರೆ ಅದು ವಾರಕ್ಕಾಗ್ಬೋದು ಮೂರು ದಿನ ಆಗಿರ್ಬೋದು ಕೆಲವೊಂದು ಪ್ರವಾಸಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಕೆಲವನ್ನ ಸೇರಿಸುವಂತ ದೊಡ್ಡ ಪಟ್ಟಿ ಇದೆ ಅದು ಕೂಡ ಕೆಲಸ ಆಗ್ತದೆ ಇದು ಕಾಂಗ್ರೆಸ್ ಪರ್ವ ಈಗ ಪ್ರಾರಂಭ ಅಂದ್ರೆ ಅವರು ರಾಜಕೀಯದಲ್ಲಿ ಅವ್ರಿಗೆ ಆದಂತ ಲೆಕ್ಕಾಚಾರ ಅನುಭವ ಸರ್ಕಾರದಲ್ಲಿ ಕೆಲಸ ಮಾಡಿದವರು ಕೂಡ ಇದ್ದಾರೆ ಅವರಲ್ಲದೆ ದತ್ತಾರವರು ಅವರು ಕೂಡ ರಾಜ್ಯದ ನಾಡಿ ಗೊತ್ತಿದೆ ಅವ್ರಿಗೆ ರಾಜಕಾರಣದ ನಾಡಿ ಗೊತ್ತಿದೆ ಅನುಭವ ಗೊತ್ತಿದೆ ಜಾತ್ಯತೀತ ಜನತಾ ದಳದ ಪರಿಸ್ಥಿತಿ ಗೊತ್ತಿದೆ ಅವರು ಎರಡು ಬಾರಿ ಗೆದ್ದಿದ್ರು ಎರಡು ಬಾರಿ ಸೋತಿದ್ರು ಇವೆಲ್ಲ ಕೂಡ ಆಗಿದೆ
ಆದ್ರೂ ಕೂಡ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿ ಸೇವೆಯನ್ನ ಮಾಡಿದಂತವರು. ಸೊ ಅವ್ರದ್ದು ಅವರು ಕೂಡ ರಾಜಕೀಯದ ಲೆಕ್ಕಾಚಾರ ಗೊತ್ತಿದೆ. ಇವರೆಲ್ಲ ನಾಯಕರುಗಳು ಕೂಡ ಯಾವ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಷರತ್ತು ಇದೆ ನಾನು ಇವತ್ತು ಸ್ಪಷ್ಟಪಡಿಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷ ಯಾರು ಕೂಡ ಕಂಡೀಷನ್ ನಾವು ಅಡ್ಡಗಳ ಮಾಡ್ಕೊಳ್ಳೋದಿಲ್ಲ. ನಾವು ನಮ್ಮ ಶಿಕ್ಷಣ ಸಪೋರ್ಟ್ ಮಾತ್ರ ಕಾಂಗ್ರೆಸ್ ಪಕ್ಷಕ್ಕೆ ಅಡ್ಮಿಷನ್ ಮಾಡ್ತಾ ಕಾರ್ಯಕರ್ತರಾಗಿ ದುಡಿಬೇಕು. ಈಗ ನಾಗೇಶ್ ಅವರು ದುಡಿಬೇಕು. ಅವರೇನ್ ತಕ್ಕಾರ್ಥ ತಕ್ಕ ಶಾಸಕರು ನಮ್ಗೆ ಗೆಲ್ಲಲು ಬಹಳ ಬಿಜೆಪಿ ಬಿಟ್ಟು ನಾನು ಕಾಂಗ್ರೆಸ್ ನೋಡ್ತೀನಿ. ನಾವು ಎಲ್ಲರೂ ಕೂಡ ನಾವು ನಾಯಕರು ಪಕ್ಷ ಮಾಡೋದಕ್ಕೆ ಯಾರು ಬರ್ತಾರೆ ಇದನ್ನ ಗಮನ ಎಲ್ಲರೂ ಕೂಡ ನಾವು ಎಲ್ಲರಿಗೂ ಕೂಡ ನಾವು ಎಲ್ಲರಿಗೂ ಕೂಡ ವಿಶ್ವಾಸ ಯಾರು ಬರ್ತಾರೆ ನಮ್ದೇ ಆದಂತ ಲೆಕ್ಕಾಚಾರ ಇದೆ ರಾಜಕೀಯ. ಸೊ ಆದ್ರೆ ಎಲ್ಲರೂ ಕೂಡ ಇದು ನಮ್ಮ ಪಕ್ಷಕ್ಕೆ ನಮ್ಮ ಶಾಸಕರಾದ ನಮ್ಮ ಸುರೇಶ್ ಇದ್ದಾರೆ, ನಮ್ಮ ಶಿಕ್ಷಕರಿದ್ದಾರೆ, ಮತ್ತೊಂದು ನಮ್ಮ ಬಿಎಲ್ ಶಿಕ್ಷಕರು ಇದ್ದಾರೆ. ಐತಿಹಾಸಿಕವಾದಂತಹ ಸದಸ್ಯ ವಿಷಯಕ್ಕೆ ಸಾಕ್ಷಿಯಾಗಲಿಕ್ಕೆ ಎಲ್ಲ ಕೂಡ ಬರುತ್ತಿದ್ದಾರೆ. ಅವರು ಕೂಡ ಅಭಿನಂದಿಸಿ ತುಂಬ ಹೃದಯದ ಸ್ವಾಗತ ಮಾಡ್ತೀನಿ. ಅದಾದ ಮೇಲೆ ನಮ್ಮ ಕ್ಯಾಂಡಿಡೇಟ್ಗಳಿಗೂ ನಮ್ಮ ಇದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತ ನಮ್ಮ ಪಕ್ಷದ ಪರವಾಗಿ ಸ್ಪರ್ಧೆ ಮಾಡುವಂತ ನಮ್ಮ ನಾಯಕರುಗಳಿದ್ದಾರೆ, ಆನಂದ್ ಇದ್ದಾರೆ, ಅವರು ಕೂಡ ನನ್ನ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಮತ್ತು ಇಲ್ಲೂ ಕೂಡ ಬಹಳ ಪ್ರಮುಖರು ನಮ್ಮ ಮಾದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಬೆಂಗಳೂರು ಕೋಲಾರ ಸಂಬಂಧಪಟ್ಟಂತ ಕೆಲವು ನಾಯಕರುಗಳು ಬಂದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ನಾವು ತೆಗೆದುಕೊಂಡಿದ್ದೇವೆ. ಈ ಫಸ್ಟ್ ಅವರಿಗೆ ಧ್ವಜ ಕೊಟ್ಟು ಅವರಿಗೆ ಪಕ್ಷಕ್ಕೆ ಸೇರ್ಪಡೆ ಆದ್ಮೇಲೆ ನಮ್ಮ ಅಭ್ಯರ್ಥಿಗಳಿಗೆ ಇದು ನಮ್ಮ ಮಾಜಿ ಶಾಸಕರ ಕೈಲಿ ಹಾಲಿ ಶಾಸಕರಲ್ಲಿ ಮಾತಾಡಿಸ್ಬಿಟ್ಟು ಆಮೇಲೆ ನಮ್ಮ ನಾಯಕರು ಒಂದು ಎರಡು ನಿಮಿಷ ಮಾತಾಡ್ತಾರೆ. ಫ್ಲಾಗ್ ಕೊಡು.
ಕಾಂಗ್ರೆಸ್ ಪಟೇಕ್ಕೆ ಕಾಂಗ್ರೆಸ್ ಪಟೇಕ್ಕೆ ರಾಮ ಸಾಹೇಬರಿಗೆ ಕೆ ಶಿವಕುಮಾರ್ ಸಾಹೇಬರಿಗೆ ಕಾಂಗ್ರೆಸ್ ಸಾಹೇಬರಿಗೆ ಈಗ ತಮ್ಮನ್ನು ಉದ್ದೇಶಿಸಿ ಮೊದಲು ದತ್ತಾರ ಅವರು ಮಾತಾಡ್ತಾರೆ. ಯಾರ ಹೆಸರು ತಗೊಂಡ್ಬಿಡಿ ದತ್ತಾರೆ ನೇರವಾಗಿ ಒಂದು ಮೂರು ನಿಮಿಷ ಮಾತಾಡಿ, ಅದಾದ್ಮೇಲೆ ನಾಗೇಶ್ ಮಾತಾಡ್ತಾರೆ, ಅದಾದ್ಮೇಲೆ ನಾನು ಮೂರು ನಿಮಿಷ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನ್ನ ಜೀವಿತ ಅವರ ಆತ್ಮೀಯ ಗೆಳೆಯರೂ ಆದ ಶಿವಕುಮಾರ್ ಅವರೇ, ಹಾಗೆ ನನ್ನ ಅತ್ಯಂತ ಜೀವಕಾಲದ ಆತ್ಮೀಯರು, ಮಾರ್ಗದರ್ಶಕರು, ಮಾಜಿ ಮುಖ್ಯಮಂತ್ರಿಗಳು, ಪ್ರತಿಪಕ್ಷದ ನಾಯಕರು ಆಗಿರುವ ಸಿದ್ದರಾಮಯ್ಯ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಯಾಕೆಂದ್ರೆ ಹೆಸರು ತಗೋಬೇಡಿ ಅಂತ ಅಧ್ಯಕ್ಷರ ಅಪ್ಪಣೆ ಆದ್ಮೇಲೆ ನಾನು ಅವರ ಕಾರ್ಯಕರ್ತ, ಅವರ ಅಪ್ಪಣೆ ಪಾಲಿಸಬೇಕಾದ ನನ್ನ ಧರ್ಮ. ಹಾಗಾಗಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯ ನಾಯಕರೇ ನನ್ನ ಜೊತೆ ಇವತ್ತು ಸೇರ್ಪಡೆ ಆಗ್ತಾ ಇರುವಂತ ಗೆಳೆಯ ನಾಗೇಶ್ ಅವರೇ, ಹಾಗೆ ಗೆಳೆಯ ಮೋಹನ್ ಅವರೇ, ಈಗಾಗಲೇ ಮಾತನಾಡುವ ಸಮಯ ಅಲ್ಲ, ಕೆಲಸ ಮಾಡುವ ಸಮಯ. ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ. ನಾನು 50 ವರ್ಷಗಳಿಂದ ಒಂದು ಪರಿವಾರದಲ್ಲಿ ಒಂದು ಪಕ್ಷದಲ್ಲಿ ಬಂದವನು, ಅಷ್ಟು ವರ್ಷಗಳಿಂದ ಒಂದೇ ಪರಿವಾರ ಒಂದೇ ಪಕ್ಷದಲ್ಲಿದ್ದ ನಾನು ಈಗ ಈ ತರದ ಒಂದು ತೀರ್ಮಾನವನ್ನ ಗಂಭೀರವಾಗಿ ತಗೊಂಡಿದ್ದೀನಿ. ಇದರ ಅರ್ಥ ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಒಂದು ಐತಿಹಾಸಿಕ ದುರ್ದು, ಐತಿಹಾಸಿಕ ತುರ್ತು, ಒಂದು ಐತಿಹಾಸಿಕವಾದಂತ ಅನಿವಾರ್ಯತೆ ಇವತ್ತು ರಾಜ್ಯವನ್ನು ಕಾಡ್ತಾ ಇದೆ, ರಾಷ್ಟ್ರವನ್ನು ಕಾಡ್ತಾ ಇದೆ, ನನ್ನ ಕ್ಷೇತ್ರವನ್ನು ಮೊದಲುಕೊಂಡು ಕಾಡ್ತಾ ಇದೆ. ಆ ಕಾರಣಕ್ಕೆ ಆಯಾಯ ಕಾಲಘಟ್ಟಗಳಲ್ಲಿ ರಾಜಕೀಯವಾದಂತ ಹೊಸ ಆಯಾಮಗಳ ದೃಷ್ಟಿಯಲ್ಲಿ ನಮ್ಮ ಶತ್ರು ಯಾರು ಅನ್ನೋದನ್ನ ಮೊದಲಿಗೆ ಗುರುತಿಸಿಕೊಂಡು ಅದಕ್ಕೆ ಸಂಘಟಿತ ಕ್ರೋಢೀಕೃತವಾದಂತಹ ಹೋರಾಟ ನಡೆಸಬೇಕಾದ್ದು ಐತಿಹಾಸಿಕ ಅನಿವಾರ್ಯತೆ. ಇವತ್ತು ಸಂವಿಧಾನವನ್ನು ಬುಡಮೇಲು ಮಾಡಿಕೊಟ್ಟಿರುವಂತ ಜಾತ್ಯತೀತವಾಗಿರುವಂತ ಸೌಹಾರ್ದತಾ ಶಕ್ತಿಯ ಹಂದರವನ್ನ ಕಾಳುಗೆಡುವಕ್ಕೆ ಹೋಗಿರುವಂತ ಜನತಂತ್ರದ ಸ್ಥಾನದಲ್ಲಿ ಬರೀ ಮುಖವಾಡ ಜನತಂತ್ರ ಇಟ್ಕೊಂಡು ಸರ್ವಾಧಿಕಾರವನ್ನು ತರುವುದಕ್ಕೆ ಹೊರಟಿರುವಂತ ಶಕ್ತಿಗಳು ಮತ್ತು ಪಕ್ಷ ಮತ್ತು ಅದಕ್ಕೆ ಸೇರ್ಪಡೆಯಾಗಿರುವಂತ ಯಾವ್ಯಾವ ಸಂಘಟನೆಗಳಿವೆ ಅವುಗಳು ಕರಾಳ ಬಾಹುಗಳನ್ನ ಚಾಚ್ತಾ ಇರುವ ಸಂದರ್ಭದಲ್ಲಿ ಜನತಂತ್ರದ ಪರವಾಗಿರುವ, ಸಂವಿಧಾನದ ಪರವಾಗಿರುವ, ಜಾತ್ಯತೀತ ಪರವಾಗಿರುವ, ಸಾಮಾಜಿಕ ನ್ಯಾಯದ ಪರವಾಗಿರುವ ಎಲ್ಲ ಸಮಾನ ಮನಸ್ಸುಗಳು ಒಂದಾಗಬೇಕು ಅನ್ನೋ ಕಾರಣಕ್ಕೆ ಇವತ್ತು ನಮ್ಮ ಶಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಧ್ರುವೀಕರಣಗೊಳ್ಳಬೇಕು, ಕ್ರೋಢೀಕರಣಗೊಳ್ಳಬೇಕು. ಅದರ ಮೂಲಕ ಸರ್ವಾಧಿಕಾರಿ ಶಕ್ತಿಗಳಿಗೆ ಸೋಲಾಗಲಿ ಅಂತೇಳಿ ನಾನು ಬಹಳ ನಿರ್ಮಲವಾದ ಮನಸ್ಸಿನಿಂದ, ನಿರ್ವಿಕಾರವಾದಂತಹ ಚಿಂತನೆಯಿಂದ, ಯಾವುದೇ ಷರತ್ತುಗಳಿರದೆ, ನನಗೆ ಸಮಾನ ಮನಸ್ಕ ಪಕ್ಷ, ನನ್ನ ಸೈದ್ಧಾಂತಿಕ ಮತದಿಂದ ನಾನು ಎಡಪಂಥೀಯನಾಗಿ ಬಂದವನು, ಹಾಗಾಗಿ ಆ ಕಾರಣಕ್ಕೆ ನನಗೆ ಹತ್ತಿರ ಆತ್ಮೀಯ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಇವತ್ತಿನ ಸೇರ್ತಾ ಇದ್ದೀನಿ. ನನ್ನ ಜೊತೆ ಸುಮಾರು ಈ ದಿನ 3,000-4,000 ಜನ ಕಡೂರಿಂದ ಬೇಡ ಅಂದ್ರೂ ಬಂದಿದ್ದೀರಾ, ಆದ್ರೆ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ಹೆಚ್ಚು ಜನ ಇವತ್ತು ಸೇರ್ಪಡೆ ಆಗೋದಕ್ಕೆ ಎಲ್ಲರೂ ಕೂಡ ಇದ್ರು ಈ ವೇದಿಕೆಯಲ್ಲಿ ಅದಲ್ಲ, ಕಡೂರು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಎಲ್ಲ ಹಿರಿಯರನ್ನ ಕರೆದು ಅಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರ ಬಳಗ ಒಂದು ರೀತಿಯಲ್ಲಿ ಸೇರ್ಕೊಳ್ಳುತ್ತೆ. ಇವತ್ತು ನನ್ನ ಮೂಲಕ ನೀವೆಲ್ಲರೂ ಸೇರಿದ್ದೀರಿ ಅಂತ ನನ್ನ ಕಾರ್ಯಕರ್ತರು ಭಾವಿಸಬೇಕು ಅಂತ ಕೇಳಿಕೊಂಡು ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಹಾಗೇನೆ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಇದುವರೆಗೆ ಕಡೂರು ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿರುವಂತ ಎಲ್ಲ ಮಿತ್ರರು ಕೂಡ ನನ್ನ ಆತ್ಮೀಯ ಗೆಳೆಯರೇ, ನಾವೆಲ್ಲ ಒಂದು ಕುಟುಂಬದವರೇ. ನಾನು 3-4 ದಿನದಿಂದ ಅವರೆಲ್ಲರೂ ಕೂಡ ವೈಯಕ್ತಿಕವಾಗಿ ಸಂಪರ್ಕ ಮಾಡಿ, ಅಣ್ಣ ನಾನು ಕಾಂಗ್ರೆಸ್ ಸೇರ್ತಾ ಇದ್ದೀನಿ, ನಿಮಗೆ ಮುಜುಗರ ಬೇಡ, ನಾವ್ಯಾರು ಬೇಜಾರಾಗಬೇಡ, ನಾವೆಲ್ಲ ಒಟ್ಟಿಗೆ ಒಂದು ಕುಟುಂಬವಾಗಿ ಒಂದು ಗುರಿ ಮುಟ್ಟು ಕೆಲಸ ಮಾಡೋಣ ಅಂತ ಹೇಳಿದ ಮೇಲೆ ಆನಂದಣ್ಣ ಮೊದಲುಕೊಂಡು, ಮುದ್ದಣ್ಣ ಮೊದಲುಕೊಂಡು, ವಿನಾಯಕಣ್ಣ ಮೊದಲುಕೊಂಡು, ಸೋಮಶೇಖರ್ ಮೊದಲುಕೊಂಡು, ಯಾ ಚಂದ್ರಪ್ಪ ಮೊದಲುಕೊಂಡು, ಕರೂರ್ ನಂಜಪ್ಪನವರು ಮೊದಲುಕೊಂಡು, ಸೋಮಶೇಖರ್ ಅಣ್ಣನವರಿಗೆ
ಎಲ್ಲಾ ಸ್ನೇಹಿತರು ಕೂಡ ಆಕಾಂಕ್ಷಿಗಳಾಗಿರೋರು ಸೇರ್ಪಡೆಯಲ್ಲಿ ಇವತ್ತು ನನ್ನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನನ್ನ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಎರಡೂ ಘಟಕಗಳ ಅಧ್ಯಕ್ಷರುಗಳು ಬಂದಿದ್ದಾರೆ. ಹಿರಿಯರಾಗಿರುವ ನಮ್ಮ ಜಿಲ್ಲೆಯಲ್ಲಿ ನನಗೆ ಸಮಾನ ಮನಸ್ಸು ನನ್ನ ಆತ್ಮೀಯ ಮಾರ್ಗದರ್ಶಕರಾಗಿರೋ ಶಂಕರಣ್ಣ ಅವರಿದ್ದಾರೆ. ಹಾಗಾಗಿ ಇವರೆಲ್ಲರ ಸಮ್ಮುಖದಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಈ ಪಕ್ಷದ ಬಲವರ್ಧನೆಗೆ ಕರೂರು ಕ್ಷೇತ್ರದಲ್ಲಿ ಗೆಲುವು ತಂದುಕೊಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತೀನಿ. ನನಗೆ ಇತಿಮಿತಿ ಒಳಗಡೆಯಲ್ಲಿ ಇರುವಂತಹ ಎಲ್ಲ ಶಕ್ತಿಯನ್ನು ಕೂಡ ಪಕ್ಷಕ್ಕೆ ಧಾರೆ ಏರಿತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಂದಿಸ್ತೀನಿ. ನನ್ನ ಸೇರ್ಪಡೆ ಮಾಡಿಕೊಂಡು ನನ್ನ ಅವಕಾಶ ಕೊಟ್ಟಂತ ಎಲ್ಲ ಹಿರಿಯ ಮುಖಂಡಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ಅರ್ಪಿಸ್ತೀನಿ. ಪ್ರಾರ್ಥನೆ, ನನ್ನನ್ನು ನೀವು ಎಷ್ಟು ಬೇಕಾದರೂ ಸದ್ಬಳಕೆ ಮಾಡ್ಕೊಳ್ಳಿ. ನನಗೆ 70 ವರ್ಷ ಆದ್ರೂ ಇನ್ನೂ ತಾಕತ್ತಿದೆ, ಶಕ್ತಿ ಇದೆ. ಹಾಗಾಗಿ ಪಕ್ಷದ ಕೆಲಸ ಮಾಡೋಕ್ಕೆ ನಾನು ನಿಮ್ ಜೊತೆಗಿರ್ತೀನಿ ಅಂತ ಹೇಳ್ತಾ ನಮಸ್ಕಾರಗಳು ಕೊಡ್ತೀನಿ. ನಮಸ್ಕಾರ. ಕೆಪಿಸಿಸಿ ಅಧ್ಯಕ್ಷ ಹಾಗೂ ನನ್ನ ಗುರು ಆದಂತ ಡಿ ಕೆ ಶಿವಕುಮಾರ್ ಅವರೇ, ಹಾಗೂ ಸಿಎಸ್ಪಿ ಲೀಡರ್ ಆದಂತ ಸಿದ್ದರಾಮಯ್ಯ ಅವರೇ, ವೈಎಸ್ವಿ ದತ್ತ ಅವರೇ, ಸುರೇಶ್ ಅಣ್ಣ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗೆ, ಇವತ್ತು ನನ್ನ ಜೀವನದಲ್ಲಿ ಒಂದು ಒಳ್ಳೆ ಇತಿಹಾಸದ ದಿವಸ ಘಟನೆ ಅನಿಸುತ್ತೆ. ಯಾಕಂದ್ರೆ ನಾನು ಕಾಂಗ್ರೆಸ್ ಬಂಧಿತ ಅಭ್ಯರ್ಥಿಯಾಗಿ ಗೆದ್ದಿದ್ದು ಇಂಡಿಪೆಂಡೆಂಟ್ ಆದರೂ ನನಗೆ ಬಿ ಫಾರ್ಮ್ ಸಿಕ್ಕಿದೆ ಅಷ್ಟೇ. ಫುಲ್ ಕಾಂಗ್ರೆಸ್ ಒಂದು ಲೆಟ್ರೆ ಕೊಟ್ಟಿದ್ರು ಪರಮೇಶ್ವರ್ ಅವರು, ಕಾಂಗ್ರೆಸ್ ಗಮನಿದ್ದ ಅಂತ ಕಾಂಗ್ರೆಸ್ ಗಮನಿದ್ದಿಂದ ನಾನು ಗೆದ್ದಿದ್ದು. ಅನಿವಾರ್ಯ ಕಾರಣದಿಂದ ನಾನು ಬಿಜೆಪಿಗೆ ಎಕ್ಸ್ಟರ್ನಲ್ ಸಪೋರ್ಟ್ ಕೊಟ್ಟಿದ್ದೆ. ಆದರೆ ನನಗೆ ಸಿದ್ಧಾಂತಗಳು ನೋಡಿದಾಗ ಕಂಪೇರ್ ಮಾಡಿದ್ರೆ ಬಿಜೆಪಿ ಕಾಂಗ್ರೆಸ್ಗೆ ಬಿಜೆಪಿ ಸಿದ್ಧಾಂತ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ಇವತ್ತು ಸುರಕ್ಷಿತವಾಗಿದ್ದೀವಿ ನಾವು ಎಸ್ ಸಿ ಎಸ್ ಟಿಗಳು ಅಂದರೆ ಅವತ್ತಿಂದ ಕಾಂಗ್ರೆಸ್, ಅವತ್ತಿಂದ ಕಾಂಗ್ರೆಸ್. ಯಾಕಂದರೆ ಇಂದಿರಾ ಗಾಂಧಿ ಕಾಲದಿಂದ ನಮ್ಮ ಅಪ್ಪ ಅಮ್ಮರು ಹೇಳೋರು, ಅವತ್ತು ಹಸುಗರ ಗುರುತಿಗೆ ಕಣ್ಣು ಮುಚ್ಕೊಂಡು ಓಡಾಕ್ತಾ ಇದ್ವಿ ನಾವು, ಕೈ ಗುರುತು ಬಂದು. ಅದು ಅಷ್ಟೇ, ನೀವು ಯಾರನ್ನೇ ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಏನೇ ಹೇಳೋದು ಕೇಳಲ್ಲ, ಹೋಗಿ ಆ ಕೈಗೆ ಒತ್ತು. ಆ ಥರ ಇದೆ. ಆಮೇಲೆ ಮೈನಾರಿಟಿಗೂ ಅಷ್ಟೇ ಒಳ್ಳೆ ಪ್ರೊಟೆಕ್ಷನ್ ಇದೆ. ಈಗ ಮೈನಾರಿಟಿಗಳು ಕೆಲವರು ಎಲ್ಲರಿಗೂ ಆತಂಕದಲ್ಲಿದ್ದಾರೆ, ನಮ್ಮ ಎಸ್ ಸಿ ಎಸ್ ಟಿಗಳು ಕೆಲವರು ಆತಂಕದಲ್ಲಿದ್ದಾರೆ, ಅದು ಬೇಕಾಗಿಲ್ಲ. ಈಗ ನಾನು ಒಬ್ಬ ಎಸ್ ಸಿ ಲೀಡರ್ ಆಗಿ ಆಗ ನನ್ನ ಎಷ್ಟೋ ಜನ ಕೇಳಿದ ಜನಾಂಗದವರು, ಯಾಕೆ ನೀವು ಏಕಾಏಕಿ ಇಳಿಸ್ಬಿಟ್ರು, ಬೇರೆಯವರು ಎಷ್ಟು ಏನ್ ಮಾಡಿದ್ರು, ಯಾಕೆ ತೊಂದರೆ ಕೊಟ್ಟಿಲ್ಲ, ನಿಮ್ಗೆ ಯಾಕೆ ಇಳಿಸಿದ್ರು, ಯಾರು ನಿಮ್ಗೆ ಕೇಳೋರು ಇಲ್ವಲ್ಲ, ನಾವು ನಿಮ್ಮ ಬಗ್ಗೆ ಕೂಗು ಹಾಕ್ತೀವಿ ಅಂದ್ರು. ದಯವಿಟ್ಟು ಬೇಡ, ಬಿಟ್ಬಿಡಿ. ಯಾಕೆ ಬೇಕಂತ ನಾನು 2 ವರ್ಷ ಸಾವಧಾನದಲ್ಲಿದ್ದೆ, ಯಾವ್ದೋ ನಂಬಳಿಕೆ ನಿಗಮ ಅಂತ ಕೊಟ್ರು, ಅದನ್ನು ರಿಸೈನ್ ಮಾಡಿದ 9ನೇ ತಾರೀಕು ರಿಸೈನ್ ಮಾಡಿ ಇವತ್ತು ಸೇರ್ಪಡೆ ಆಗ್ತಾ ಇದ್ದೀನಿ. ಈಗ ಕಾಂಗ್ರೆಸ್ಗೆ ಕೈ ಬಲಪಡಿಸೋದು ನಮ್ಮ ಕರ್ತವ್ಯ. ಈಗ ನನ್ನ ನಂಬಿಕೊಂಡು ಇವತ್ತು ಕೋಲಾರದಿಂದ ಮುಡುಬಾರದಿಂದ ಆಮೇಲೆ ನಾನು ಅಲ್ಲಿ MLA ಆಗಿ ಎಲ್ಲ ಬಂದೇ ಬಂದಿದ್ದಾರೆ. ನನ್ನ ಸುಶಕ್ತವಾದ ನಾನು ಹುಟ್ಟು ಬೆಳೆದ ಕ್ಷೇತ್ರವಾದಂತ ಮಾದೇಪುರದಿಂದ ಅನೇಕರು ಬಂದು ಒತ್ತಾಯ ಮಾಡ್ತಾರೆ ಇಲ್ಲಿ ಬನ್ನಿ ಅಂತ. ಅದನ್ನ ರೆಕಮೆಂಡ್ಗೆ ಬಿಟ್ಬಿಡ್ತೀನಿ. ಎಲ್ಲೇ ಅವ್ರು ಟಿಕೆಟ್ ಕೊಟ್ಟರು ಕಾಯಾವಾಚ ಮನಸ ಪಕ್ಷಕ್ಕೋಸ್ಕರ ದುಡಿತೀನಿ. ನಮ್ಮ ಜನಾಂಗ ಎಲ್ಲೆಲ್ಲಿದೆ ಇಲ್ಲಿ ಕರ್ನಾಟಕದಲ್ಲಿ ನಾನು ಅದನ್ನ ಪ್ರವಾಸ ಮಾಡಿ ಎಲ್ಲರಿಗೂ ತಿಳುವಳಿಕೆ ಹೇಳಿ ನಮ್ಮ ಜನಾಂಗಕ್ಕೆ ಒಂದು ಮಾರ್ಗದರ್ಶನ ಹೇಳಿ ಹಿಂಗಿದೆ ಕಾಂಗ್ರೆಸ್ ಯಾಕೆ ಬರಬೇಕು, ಅವರ ಸಿದ್ಧಾಂತ ಏನು, ಅವರ ಕಾರ್ಯಕ್ರಮಗಳೇನು. ನೋಡಿ 200 ಯುನಿಟ್ ಮುಗಿದೈತು, ಎಲ್ಲರೂ 200 ಯುನಿಟ್ ಮೇಲೆ ಎಷ್ಟು ಜನ ಹೋಗ್ತಾರೆ. 80-90% ನಾನು ಒಬ್ಬಡೆ ಟೆಕ್ನಿಕಲ್ ಆಗಿದ್ದವನು, ಸಾಹೇಬರು ಗೊತ್ತಿದೆ, ಅವ್ರು ಮಂತ್ರಿಗಳ ನಾನಿದ್ದೆ ಬೆಸ್ಕಾಮ್ ಕೆಪಿಸಲ್ಲಿ. 200 ಯುನಿಟ್ ಕೊಟ್ಟರೆ ನಿರಾಳವಾಗಿರ್ಬೋದು ಅವರು, ದುಡ್ಡೇ ಕಟ್ಟಂಗಿಲ್ಲ. 80% ಆಫ್ ದ ರೆಸಿಡೆನ್ಶಿಯಲ್ ಹೌಸ್ ಹೋಲ್ಡ್ಸ್ ವಿಲ್ ನಾಟ್ ಎಕ್ಸಿಡ್ ಮೋರ್ ದನ್ 150 ಯುನಿಟ್ ಸಾಹೇಬರು ಗೊತ್ತು, ಬಿಗೆ ಸಾಹೇಬರಿಗೆ. ಹಿಂಗಿರುವ ಈ ತರ ಅನೇಕ ಸವಲತ್ತುಗಳನ್ನ ನಾವು ಕೊಡೋದಕ್ಕೆ ಸಿದ್ಧ ರೆಡಿ ಅಂತ ಪಟ್ಟಿ ಮಾಡಿದ್ದಾರೆ. ಈಗೆಲ್ಲ ಪ್ರಣಾಳಿಕೆಯಲ್ಲಿ ಬರ್ತದೆ. ಆ ಥರ ಜನಗಳಿಗೆ ದಯವಿಟ್ಟು ಬಡವರಿಗೆ SC ST ಅನುಕೂಲ ಮಾಡಿಕೊಟ್ಟು ಮಾಡ್ತಾರೆ, ಅವ್ರಿಗೆ ಹೇಳ್ಬೇಕಾಗಿಲ್ಲ. ಪ್ರಣಾಳಿಕೆಯಲ್ಲಿ ನೀವು ನೋಡ್ಕೊಳ್ಳಿ. ಈಗ ಅವ್ರು ನನ್ನ ಕರೆದು ನನ್ನ ಏನು ಸೇರ್ಕೊಂತೀನಿ ಅಂದ ತಕ್ಷಣ ಆಯ್ತಪ್ಪ ಅಬ್ಬಾ ಈಗ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ಆಹ್ವಾನ ಮಾಡಿ ಇವರು ಕರೆದು ನನಗೆ ಸೇರ್ಪಡೆ ಮಾಡ್ಕೊಂಡಿದ್ದೆ. ಬಹಳ ಸಂತೋಷ. ಯಾವುದೇ ಕಾರಣಕ್ಕೂ ನಾನು ಇನ್ನ ಮೇಲೆ ಆ ಕಡೆ ಈ ಕಡೆ ನೋಡಿದೆ. ಒಂದೇ ಕಾಂಗ್ರೆಸ್ ದಾರಿನೇ ನನ್ನ ದಾರಿ, ಅದು ಬಿಟ್ಟು ನಾನು ನಿಂತು ಕಾಂಗ್ರೆಸ್ಸೇ ನನ್ನ ಮನೆ, ಕಾಂಗ್ರೆಸ್ಸೇ ನನ್ನ ದಾರಿ. ನೀವು ನನ್ನ ಹಿಂಬಾಲಕರು, ನನ್ನ ಹಿತೈಷಿಗಳು, ದಯವಿಟ್ಟು ಕಾಂಗ್ರೆಸ್ ಬೆಂಬಲಿಸಿ ಪ್ರಚಾರ ಮಾಡಿ ಕಾಂಗ್ರೆಸ್ ಸರ್ಕಾರ ರಚನೆ ಆಗ ಮೇಲೆ ನೀವು ಇಂಡಿಪೆಂಡೆಂಟ್ ಆಗಿ ಬರಬೇಕು. 125-130 ಸೀಟ್ ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸರ್ಕಾರ 121 ಆ ಥರ ಬಂದು ನಾವು ಇಂಡಿಪೆಂಡೆಂಟ್ ಆಗಿ ಸರ್ಕಾರ ರಚನೆ ಮಾಡಿದ್ರೆ ನೀವೆಲ್ಲ ಪ್ರೋತ್ಸಾಹ ಮಾಡಿದ್ರೆ ಗ್ಯಾರಂಟಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ, ಒಳ್ಳೆ ಸರ್ಕಾರ ಕೊಡ್ತಾರೆ, ಒಳ್ಳೆ ಆಡಳಿತ ನಿರ್ಮಿಸ್ತಾರೆ ನಂಬಿಕೆ ನನಗಿದೆ ಅಂತ ಹೇಳ್ತಾ ಈ ಒಂದು ಸಮಯದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಸಿದ್ದರಾಮಯ್ಯ ಅವರು, ನಮ್ಮ ಟೀಕೆಗೂ ನಮಸ್ಕರಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರೇ, ನಮ್ಮ ಪಕ್ಷದ ನಾಯಕರು,
ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನನ್ನ ಜೊತೆಯಲ್ಲಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಾಗೇಶ್ವರವರೇ ಹಾಗೂ ಮತ್ತೋರ್ವ ಹಿರಿಯರಾದಂತಹ ವೈಎಸ್ವಿ ದತ್ತಾರವರೇ, ವೇದಿಕೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳೇ, ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಈಗಾಗಲೇ ನಾಗೇಶ್ವರರು ಹಾಗೂ ದತ್ತಾರವರು ಸವಿಸ್ತಾರವಾಗಿ ತಮ್ಮ ಅನಿಸಿಕೆಗಳನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ. ನಾನಾದರೂ ತಮಗೆ ಹೇಳೋದಿಷ್ಟೇನೆ, ಇವತ್ತು ಏನು ಈ ರಾಷ್ಟ್ರದ ಚುಕ್ಕಾಣಿಯನ್ನು ಹಿಡಿದಿದೆ ಪಕ್ಷ, ಒಂದು ಪಕ್ಷ ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಪಕ್ಷ, ರಾಷ್ಟ್ರ ಮತ್ತು ರಾಜ್ಯವನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ, ಇಲ್ಲಿರ್ತಕ್ಕಂಥ ಪ್ರಜೆಗಳು ಯಾವ ರೀತಿ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ, ಅವರು ನಿಜವಾದ ಸಂತೋಷವಾಗಿದ್ದಾರೆ ಇವರ ಆಡಳಿತದಲ್ಲಿ, ಅವ್ರು ಕೊಡ್ತಾ ಇರ್ತಕ್ಕಂಥ ಆಡಳಿತ ಯಾವ ರೀತಿ ಇದೆ ಅಂತ ತಮಗೆಲ್ಲ ಗೊತ್ತೇ ಇದೆ. ತೆಗೆದುಕೊಂಡಿದ್ದೇವೆ ಈ ಫಸ್ಟ್ ಒಂದು ಕಡೆಯಿಂದ ನಮ್ಮ ಪಕ್ಷದ ಹಿರಿಯರಾದಂತ ಅಧ್ಯಕ್ಷರಾದ ಶ್ರೀ ವಿ ಕೆ ಶಿವಕುಮಾರ್ ಅವರೇ, ಒಂದು ಪಕ್ಷಕ್ಕೆ ಜೆಡಿಎಸ್ ಬಂದು ಕಾಂಗ್ರೆಸ್ ಪಕ್ಷ ಕ್ಷೇತ್ರದಿಂದ 2018ರಲ್ಲಿ ಕಾಂಗ್ರೆಸ್ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ದಂತ ನಾಗೇಶ್ ಅವರ ನಮ್ಮ ಮೈಸೂರಿನವರೇ ಆದಂತ ಮೋಹನ್ ಕುಮಾರ್ ಅವರ, ದಯಾನಂದ ಅವರ, ಇತರ ಎಲ್ಲ ನಾಗೇಶ್ ಅವರ, ವೈಎಸ್ವಿ ದತ್ತ ಅವರ, ಮೋಹನ್ ಕುಮಾರ್ ಅವರ, ದಯಾನಂದ ಅವರ ಎಲ್ಲ ಹಿತೈಷಿಗಳೇ, ಇತರ ಎಲ್ಲ ಸ್ನೇಹಿತರೆ, ಮಾಧ್ಯಮದ ಗೆಳೆಯರು, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ವೈಎಸ್ವಿ ದತ್ತ ಅವರನ್ನ ಮತ್ತೆ ನಾಗೇಶ್ ಅವರನ್ನ ಮೋಹನ್ ಕುಮಾರ್ ಅವರನ್ನ ದಯಾನಂದ ಅವರನ್ನ ಮತ್ತು ಅವರೆಲ್ಲ ಸ್ನೇಹಿತರನ್ನ ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ. ನಾನು ಕೂಡ ಅವರಿಗೆ
ಪಕ್ಷಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಹೆಚ್ಚು ಕಾಲ ಇರತಕ್ಕಂಥ ಪಕ್ಷ. ಸುಮಾರು 137-138 ವರ್ಷದ ಅದರ ದಿನವನ್ನ ಆಚರಣೆ ಮಾಡಿದ್ದೇವೆ, ಸಂಸ್ಥಾಪನಾ ದಿನ. ಪ್ರತಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಂಡಿರ್ತಕ್ಕಂಥ ಪಕ್ಷ ಇವೆಲ್ಲ. ಬೇರೆ ಪಕ್ಷಗಳು ಸ್ವಾತಂತ್ರ್ಯ ತಂದ ಮೇಲೆ ಹುಟ್ಟಿಕೊಂಡಿರ್ತಕ್ಕಂಥ ಪಕ್ಷಗಳು. ಆರ್ಎಸ್ಎಸ್ ಹುಟ್ಟಿಕೊಂಡಿದ್ದು 1928. ಜನಸಂಘ ಹುಟ್ಟಿಕೊಂಡಿದ್ದು 1951. ಜೆಡಿಎಸ್ ಹುಟ್ಟಿಕೊಂಡಿದ್ದು 1999. ಉಳಿದವೆಲ್ಲ ಬೇರೆ ಕಮ್ಯುನಿಸ್ಟ್ ಪಾರ್ಟಿಗಳವೆಲ್ಲ ಇದ್ದಾವೆ, ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡುತ್ತೇನೆ. ಜನತಾ ಪಾರ್ಟಿ 1977 ರಚನೆಯಾಗಿತ್ತು. ನಾವೆಲ್ಲ ಜನತಾ ಪಾರ್ಟಿಯಲ್ಲಿದ್ದವರು, ನಾನು, ವೈಎಸ್ಪಿ ದತ್ತ, ಮನೋಜ್ ಕುಮಾರ್. ಜನತಾ ಪಾರ್ಟಿ ವಿಭಾಗ ಆಗಿ 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 ಕೊನೆಗೆ 1999 ಜೆಡಿಯು ಜೆಡಿಎಸ್ ಆಗಿ ವಿಭಾಗ ಆಯಿತು. ದತ್ತ ಜೆಡಿಎಸ್ ಅಲ್ಲಿ ಅಲ್ಲಿ ಎಂಎಲ್ಎ ಆಗಿದ್ದರು, ಎಂಎಲ್ ಸಿ ಆಗಿದ್ದರು. ಬಹಳ ಪ್ರತಿಭಾವಂತ ವ್ಯಕ್ತಿ, ಈ ದೇಶದ ರಾಜಕಾರಣವನ್ನ, ಈ ರಾಜ್ಯದ ರಾಜಕಾರಣವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಎಲ್ಲ ಸಿದ್ಧಾಂತಗಳನ್ನು ಕೂಡ ಅರ್ಥ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ ಸಿದ್ಧಾಂತ, ಬಿಜೆಪಿ ಸಿದ್ಧಾಂತ, ಕಮ್ಯುನಿಸ್ಟ್ ಸಿದ್ಧಾಂತ, ಮತ್ತೆ ಜೆಡಿಎಸ್ ಸಿದ್ಧಾಂತ. ಜೆಡಿಎಸ್ಗೆ ಯಾವ ಸಿದ್ಧಾಂತನೂ ಇಲ್ಲ. ಅವರು ಬಿಜೆಪಿ ಒಮ್ಮುವರ್ಗ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷ ಮಾತ್ರ ಸಾಮಾಜಿಕ ಸಮಾನತೆ ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ. ಜೆಡಿಎಸ್ನವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಏನಿಲ್ಲ. ಅವರು ಬಿಜೆಪಿ ಗೆದ್ರೆ ಬಿಜೆಪಿ ಜೊತೆ ಹೋಗ್ತಾರೆ, ಜೆಡಿಎಸ್ ಕಾಂಗ್ರೆಸ್ ಗೆದ್ರೆ ಕಾಂಗ್ರೆಸ್ನವ್ರು ಹೋಗಕ್ಕೆ ತಯಾರಾಗಿರ್ತಾರೆ. ಅವ್ರು ಸ್ವಂತ ಶಕ್ತಿ ಮೇಲೆ ಗೆಲ್ಲೋರಲ್ಲ. ಅವೆಲ್ಲ ಇದ್ದಾಗಲೇ 59 ಗೆದ್ದಿದ್ದರು 2004. ಆದ್ಮೇಲೆ ಅದಕ್ಕಿಂತ ಕಡಿಮೆ ಆಯ್ತಾ ಬಂದಿದೆ, ಒಂದು ಜಾಸ್ತಿ ಆಗಿಲ್ಲ. ಅವ್ರು ಎಷ್ಟೇ ಹೇಳ್ಕೊಂಡ್ರು ಕೂಡ ಈಗ ವೈಎಸ್ವಿ ದತ್ತ ಅವರು ಬಹಳ ದೀರ್ಘಕಾಲ ಜನತಾ ಪಾರ್ಟಿ, ಜನತಾದಳ ಎಸ್ ಅಲ್ಲಿದ್ದು ಇವತ್ತಿನ ದೇಶದ ರಾಜಕಾರಣ ಮತ್ತು ರಾಜ್ಯದ ರಾಜಕಾರಣ ದೃಷ್ಟಿಯಿಂದ ಪ್ರತಿ ದೇಶದ ಬಡವರು, ರೈತರು, ಸಾಮಾನ್ಯ ಜನರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವರಿಗೆ ನ್ಯಾಯ ಕೊಡ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಮಾತ್ರ. ಈ ದೇಶದಲ್ಲಿ ಕರ್ನಾಟಕದಲ್ಲಿ ಕೂಡ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಕ್ಷದವರು ಕೋಮುವಾದ ಇವತ್ತು ಸೇಡಿನ ರಾಜಕಾರಣ ಮಾಡ್ತಾ ಇದೆ. ಇವತ್ತು ಅವಕಾಶಗಳಿಗೆ ವಂಚಿತರಾಗಿರ್ತಕ್ಕಂಥ ಜನರಿದ್ದಾರಲ್ಲ, ಅವ್ರಿಗೆ ಅಭದ್ರತೆ ನಿರ್ಮಾಣ, ಸೆಕ್ಯೂರಿಟಿ ಸಮಸ್ಯೆ ಕಾಡ್ತಾ ಇದೆ. ಎಲ್ಲ ಆತಂಕದಲ್ಲಿ ಬದುಕಬೇಕಾದಂತ ಸಮಸ್ಯೆ. ಯಾರಾದರೂ ಅವ್ರ ಪಕ್ಷನ ಟೀಕೆ ಮಾಡಿದ್ರೆ, ಬಿಜೆಪಿ ಸರ್ಕಾರ ಟೀಕೆ ಮಾಡಿದ್ರೆ, ಅವ್ರ ಮೇಲೆ ಮೊಕದ್ದಮೆಗಳನ್ನ ಹಾಕಿ ಎದುರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಮಾಧ್ಯಮದವ್ರನ್ನೇ ಎದುರಿಸ್ತಾರೆ.
ಟ್ರೈಲರ್ ರಿಲೀಸ್ ಆಗಿ ಎಷ್ಟು ದಿನ ಆಯ್ತು ಸರ್? ಪ್ರಜಾಪ್ರಭುತ್ವಕ್ಕೆ ಸಂವಿಧಾನಕ್ಕೆ ದೊಡ್ಡ ಎಷ್ಟು ದಿನ ಆಯ್ತು? ನಮ್ದು 6 ದಿನ ಆಯ್ತು ಸರ್. ಅದರಿಂದ ಬರೀ ಓಎಸ್ವಿ ದತ್ತ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾವುದೇ ಷರತ್ತಿಲ್ಲದೇನೆ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಅವರ ಎಲ್ಲ ಹಿಂಬಾಲಕರು ಅವರ ಸ್ನೇಹಿತರುಗಳು ಕೂಡ ಕಾಂಗ್ರೆಸ್ ಪಕ್ಷ ಸೇರ್ತಾ ಇದ್ದಾರೆ. ಅವರಿಗೆಲ್ಲ ಈಗಾಗಲೇ ಪಕ್ಷದ ಅಧ್ಯಕ್ಷ ಅವರು ಬರೋದ್ರಿಂದ ಬರೀ ಕಡೂರು ಕ್ಷೇತ್ರ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾವನೆಯನ್ನು ವ್ಯಕ್ತ ಮಾಡ್ತಾ ಅವ್ರಿಗೆ ಸ್ವಾಗತ ಬಯಸ್ತೇನೆ. ಹಾಗೇನೆ ನಾಗೇಶ್ ಅವರು ಚೀಫ್ ಇಂಜಿನಿಯರ್ ಆಗಿದ್ದರು. ಚೀಫ್ ಇಂಜಿನಿಯರ್ ಅಲ್ವೇಂದ್ರೆ ಯಾವ್ದು ಡೈರೆಕ್ಟರ್ ಟೆಕ್ನಿಕಲ್ ಆಗಿದ್ದವ್ರು ಮೇಲ್ಗಡೆ ಚೀಫ್ ಇಂಜಿನಿಯರ್ ಮೇಲ್ಗಡೆ. ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಇವತ್ತು ಡೈರೆಕ್ಟರ್ ಟೆಕ್ನಿಕಲ್ ಡೈರೆಕ್ಟರ್ ಟೆಕ್ನಿಕಲ್ ಆಮೇಲೆ ಮುಳುಬಾಗಲಿಂದ ನಿಂತಿದ್ರು ನಮ್ಮ ಪಕ್ಷದ ಕೂಡ ಬೆಂಬಲ ಕೊಟ್ಟಿದ್ದು ಅವ್ರಿಗೆ. ಸೊ ಗೆದ್ದು ಬಂದಿದ್ರು. ಆಮೇಲೆ ಕಾರಣಾಂತರಗಳಿಂದ ಅವರು ಬಿಜೆಪಿ ಜೊತೆಯಲ್ಲಿ ಸದಸ್ಯರಾಗಿದ್ದರು, ಮಂತ್ರಿ ಆಗಿದ್ದರು, ಆಮೇಲೆ ಚೇರ್ಮನ್ ಆಗಿದ್ದರು, ಅಂಬೇಡ್ಕರ್ ಬಿಜೆಪಿ ಚೇರ್ಮನ್ ಆಗಿದ್ದರು. ಈಗ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದ ಜೊತೆ ಬಿಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ರು ನಮ್ಮ ಪೂರ್ವಿಕರು ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದರು, ಮೊದಲು ಒಪ್ಪಿಕೊಂಡಿದ್ರು, ಈಗಲೂ ಒಪ್ಪಿಕೊಂಡಿದ್ದಾರೆ, ಮುಂದೆಯೂ ಒಪ್ಪಿಕೊಳ್ತಾರೆ. ಕಾಂಗ್ರೆಸ್ ಪಕ್ಷ ಮಾತ್ರ ದಲಿತರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷ ಮಾತ್ರ ಇನ್ನುಳಿದವರಿಗೆ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡಲಿಕ್ಕೆ. ಅದರಿಂದ ಇದನ್ನ ಅರ್ಥ ಮಾಡಿಕೊಂಡು ಅನ್ಕಂಡೀಷನಲ್ ಆಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ. ಅವರಿಂದ ಅವರು ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರಕ್ಕೆ ಸೇರಿದವರು, ಅಲ್ಲೇ ಹುಟ್ಟಿ ಬೆಳೆದವರು. ಅದರಿಂದ ಆ ಮಹದೇವಪುರ ಕ್ಷೇತ್ರದಲ್ಲಿ ಮತ್ತೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವರ ಆಗಮನದಿಂದ ಶಕ್ತಿ ಬರ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಅವರಿಗೆ ಸ್ವಾಗತ ಮಾಡಲಿಕ್ಕೆ ಬಯಸ್ತೇನೆ. ಮೋಹನ್ ಕುಮಾರ್ ನಾವೆಲ್ಲ ಜೊತೆಲೇ ಇದ್ದವರು ಮೈಸೂರಿನವರು, ಅವರು ಶ್ರೀನಿವಾಸ್ ಬಜಾರ್ ಜೊತೆ ಇದ್ದರು ಹೆಚ್ಚಾಗಿ ಸ್ನೇಹಿತರು. ಶ್ರೀನಿವಾಸ್ ಬಜಾರ್ ಜೊತೆ ಇದ್ದು ಅವರ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇವರೇ ಕೆಲಸ ಮಾಡಿದ್ದಾರೆ. ಅವರು ಕೂಡ ಮೊದಲೇ ಕಾಂಗ್ರೆಸ್ ನಲ್ಲಿದ್ರು, ಅದೇ ವರ್ಷನಲ್ಲ ಕಾಂಗ್ರೆಸ್ ಪಾರ್ಟಿ, ಅವರಿಗೆ ಕಾಂಗ್ರೆಸ್ ಪಾರ್ಟಿನಲ್ಲಿದ್ರು, ಆಮೇಲೆ ಬಿಜೆಪಿಗೆ ಹೋಗಿದ್ರು ಶ್ರೀನಿವಾಸ್ ಪ್ರಸಾದ್ ಜೊತೆ, ಈಗ ವಾಪಸ್ ಕಾಂಗ್ರೆಸ್ ಬಂದಿದ್ದಾರೆ. ಅವರನ್ನ ನಾನು ಆತ್ಮೀಯವಾಗಿ ಸ್ವಾಗತ ಬಯಸ್ತೇನೆ. ದಯಾನಂದ ನಮ್ಮ ಜೊತೆಲಿದ್ದವರು ಕೋಲಾರ್ನವರು, ಅವರು ಜೆಡಿಎಸ್ ನಲ್ಲಿದ್ರು, ಈಗ ಜೆಡಿಎಸ್ ಬಿಟ್ಟು ನಮ್ಮ ಪಕ್ಷ ಸೇರಿದ್ದಾರೆ. ಅವ್ರನ್ನು ಕೂಡ ನಾನು ಅನ್ಕಂಡೀಷನಲ್ ಸೇರಿದ್ದಾರೆ. ಬಟ್ ಅವರು ಕೂಡ ಸೈದ್ಧಾಂತಿಕ ಹಿನ್ನೆಲೆಯಿಂದ ಬಂದಂತವರು, ವೈಚಾರಿಕವಾದಂತಹ ಮನೋಭಾವ ಇರ್ತಕ್ಕಂಥವ್ರು, ಅವರು ಕೂಡ ನಮ್ಮ ಪಕ್ಷವನ್ನು ಸೇರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ. ಅವ್ರ ಜೊತೆನಲ್ಲಿ ನಾಗೇಶ್ ಜೊತೆನಲ್ಲಿ, ವೈಎಸ್ವಿ ದತ್ತ ಜೊತೆ, ಮೋಹನ್ ಕುಮಾರ್ ಜೊತೆ, ದಯಾನಂದ ಜೊತೆ, ಯಾರ್ಯಾರು ಪಕ್ಷಕ್ಕೆ ಸೇರಿದ್ದಾರೆ ಇವತ್ತು ಅವರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರೂ ಸೇರಿ ಇವತ್ತು ಕೋಮುವಾದಿ ಪಕ್ಷವನ್ನು ಸೋಲಿಸಿ ಕಾಂಗ್ರೆಸ್ ಪಕ್ಷವನ್ನು ತರಲಿಕ್ಕೆ ಇದು ಅನಿವಾರ್ಯ. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಜನರ ಹಿತದೃಷ್ಟಿಯಿಂದ ಅನಿವಾರ್ಯ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಅದಕ್ಕೆ ತರಬೇಕು ನೀವೆಲ್ಲ ಅಂತೇಳಿ
ನಿಮ್ಮೆಲ್ಲರಿಗೂ ಸ್ವಾಗತ ಮಾಡಿ ನಾನು ಮಾತಾಡಲ್ಲ. ಸೊ ಎಲ್ಲರಿಗೂ ಅಭಿನಂದನೆಗಳು, ಸ್ವಾಗತ. ಯಾರು ಸೇರಿದ ಮೇಲೆ ಹೊಸಬ್ರು ಅಳಗುಳುತ್ತಿಲ್ಲ, ಎಲ್ಲರೂ ಅಳಗ್ರೆ ಎಲ್ಲರೂ ಹೊಸಬ್ರೆ.